ರಾಜ್ಯದಲ್ಲಿ ಎರಡು ಕಡೆ ಎಐಸಿಸಿ ಎಲೆಕ್ಷನ್ ಗೆ ಮತದಾನ ನಡೆಯಲಿದೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಮತದಾನ ನಡೆಯುತ್ತೆ, ಹಾಗೇನೇ ಬಳ್ಳಾರಿಯ ಸಂಗನಕಲ್ಲು ಕ್ಯಾಂಪ್ನಲ್ಲೂ ಮತದಾನ ನಡೆಯುತ್ತೆ. ಇಲ್ಲದಿದ್ದರೆ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲೇ ಈ ಒಂದು ಮತದಾನ ನಡೆಯೋದು. ಆದರೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಆ ಪಾದಯಾತ್ರೆ ಬಳ್ಳಾರಿಯಲ್ಲಿ ಇರೋದ್ರಿಂದ ಕೆಪಿಸಿಸಿ ಕಚೇರಿಯಲ್ಲಿ ಈಗ 494 ಪದಾಧಿಕಾರಿಗಳು ವೋಟಿಂಗ್ ಅನ್ನು ಮಾಡ್ತಾರೆ. ಇನ್ನು ಬಳ್ಳಾರಿಯಲ್ಲಿ ರಾಹುಲ್ ಗಾಂಧಿ ಅವರು ಮತದಾನ ಮಾಡ್ತಾರೆ. ಹಲವು ದಿನಗಳಿಂದ ನಾವು ಹೇಳ್ತಾ ಇದ್ವಿ, ರಾಹುಲ್ ಗಾಂಧಿ ಅವರು ಪಾದಯಾತ್ರೆಯ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಇರ್ತಾರೆ, ಹಾಗಾಗಿ ಅವರು ಕರ್ನಾಟಕದಿಂದನೇ ಮತದಾನ ಮಾಡ್ತಾರೆ ಅಂತ ಹೇಳಿ. ಇನ್ನು ಬೆಳಗ್ಗೆ 11 ಗಂಟೆಗೆ ಬಳ್ಳಾರಿಯಲ್ಲಿ ಅವರು ಮತದಾನವನ್ನ ಮಾಡಲಿದ್ದಾರೆ. ರಾಹುಲ್ ಗಾಂಧಿ ಸೇರಿದಂತೆ 40 ಭಾರತ್ ಜೋಡೋ ಯಾತ್ರಿಗಳಿಗೆ ಅಲ್ಲಿ ಮತದಾನ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಳೆ ಆಂಧ್ರ ಪ್ರದೇಶದಿಂದ ರಾಹುಲ್ ಗಾಂಧಿ ಪಾದಯಾತ್ರೆ ಆರಂಭ ಆಗಲಿದೆ. ಆಂಧ್ರದಲ್ಲಿ 18 ರಿಂದ 20 ಪಾದಯಾತ್ರೆ ನಡೆಯಲಿದೆ. ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಹುಲ್ ಗಾಂಧಿ ಅವರು ಬಳ್ಳಾರಿಯಲ್ಲಿ ಇವತ್ತು ಮತದಾನ ಮಾಡ್ತಾರೆ, ಹಾಗೇನೆ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಯಾವ ರೀತಿಯಾಗಿ ಮತದಾನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಅನಿಲ್ ಬಾಸೂರ್ ಹಾಗೇನೆ ಬಳ್ಳಾರಿಯಿಂದ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಬಳ್ಳಾರಿಯಲ್ಲಿ ಒಂದು ರೀತಿಯಾದಂತಹ ಎಲ್ಲಾ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅನೇಕರು ಡಿಕೆಶಿ ಆಗಿರ್ಬೋದು, ಸಿದ್ದರಾಮಯ್ಯ ಸೇರಿದಂತೆ ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ವೋಟಿಂಗ್ ಮಾಡೋದಕ್ಕೆ ಅಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಲಾಗಿದೆ? ಖಂಡಿತವಾಗ್ಲೂ ನವಿತಾ, ಈಗಾಗಲೇ ಕರ್ನಾಟಕದ ಇತಿಹಾಸದಲ್ಲೇ ಒಂದು ರೀತಿ ವಿಶೇಷವಾದಂತಹ ಚುನಾವಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಪ್ರವಾಸದಲ್ಲಿದ್ದಾರೆ. ಮುಖ್ಯವಾಗಿ ಈಗಾಗಲೇ ಭಾರತ್ ಜೋಡೋ ಯಾತ್ರೆಯನ್ನ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಮುಖ್ಯವಾಗಿ ಈಗ ಕರ್ನಾಟಕದಲ್ಲಿ ವಾಸ್ತವ್ಯ ಹೂಡಿರ್ತಕ್ಕಂಥ ಕಾರಣಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಅವರಿಗೆ ವಿಶೇಷವಾಗಿ ಇಲ್ಲೇನೆ ಮತದಾನ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ನವಿತಾ, ನೀವು ಈಗಾಗಲೇ ಕಾಣಬಹುದಾಗಿದೆ. ನಾವು ಈಗ ಬಳ್ಳಾರಿಯ ಸಂಗನಕಲ್ಲು ಬಳಿ ಏನಿದೆ, ಸಂಗನಕಲ್ಲು ಬಳಿ ಇರ್ತಕ್ಕಂಥ ಒಂದು ಏನು ಕ್ಯಾಂಪ್ ನಲ್ಲಿ ಇದ್ದೇವೆ. ಈಗಾಗಲೇ ಕ್ಯಾಂಪ್ ನಲ್ಲಿ ನೀವು ಕಾಣಬಹುದಾಗಿದೆ, ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಎಲ್ಲೇ ಪಾದಯಾತ್ರೆ ಮಾಡಿದ್ರು ಕೂಡ ಅಲ್ಲಿ ಒಂದು ಪಾಯಿಂಟ್ ಅನ್ನ ಮಾಡಿರ್ತಲ್ಲ, ಆ ಒಂದು ಪಾಯಿಂಟ್ ನಲ್ಲೇನೆ ರಾಹುಲ್ ಗಾಂಧಿ ಅವರಿಗೆ ಉಳ್ಕೊಳ್ಳೋದಕ್ಕೂ ಕೂಡ ಒಂದು ವ್ಯವಸ್ಥೆನ ಮಾಡಲಾಗಿರುತ್ತೆ. ಅದೇ ರೀತಿಯಾಗಿ ಈಗಾಗಲೇ ಸಂಗನಕಲ್ಲು ಅಂದ್ರೆ ಈಗಾಗಲೇ ನಾವೇನ್ ಕಾಣ್ತಾ ಇದೀವಿ, ಸಂಗನಕಲ್ನಲ್ಲಿ ವಿಶೇಷವಾಗಿ ಈಗಾಗಲೇ ಒಂದು ಕ್ಯಾಂಪ್ ಇಲ್ಲಿ ಕಾಣ್ತಾ ಇದ್ವಿ. ಆ ಕ್ಯಾಂಪ್ ನಲ್ಲೇ ಇದೀಗ ರಾಹುಲ್ ಗಾಂಧಿ ಅವರ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಈಗಾಗಲೇ ಕ್ಯಾಂಪ್ ನ ಒಳಗಡೆ ಇದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಅವರ ಜೊತೆಗೆ ಸುಮಾರು 40ಕ್ಕೂ ಹೆಚ್ಚು ಜನ ಯಾತ್ರಿಗಳು ಈಗಾಗಲೇ ಅಲ್ಲಿ ಇರುವಂತದ್ದು. ಮತ್ತೆ ಈಗಾಗಲೇ ಯಾತ್ರಿಗಳಿಗೆ ಮತ್ತೆ ರಾಹುಲ್ ಗಾಂಧಿ ವಿಶೇಷವಾಗಿ ಅಲ್ಲೇ ಮತದಾನ ಮಾಡೋದಕ್ಕೂ ಕೂಡ ಒಂದು ವಿಶೇಷವಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಮತ್ತೆ ಈಗಾಗಲೇ ಸ್ಥಳೀಯ ಶಾಸಕರು ಆಗಿರ್ತಕ್ಕಂತಹ ಬಿ ನಾಗೇಂದ್ರ ಅವರು ಕೂಡ ಈಗಾಗಲೇ ಈ ಒಂದು ಕ್ಯಾಂಪ್ಗೆ ಬಂದಿದ್ದಾರೆ. ಅವರು ಕೂಡ ಇಲ್ಲಿ ಮತದಾನ ಮಾಡೋದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಗಿರ್ಬೋದು, ಮತ್ತೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನಿನ್ನೆ ರಾಹುಲ್ ಗಾಂಧಿ ಅವರ ಜೊತೆಗೆ ಪಾದಯಾತ್ರೆ ಮಾಡೋದ್ರ ಮೂಲಕವಾಗಿ ಇದೀಗ ಬೆಂಗಳೂರಿಗೆ ತೆರಳಿರುವಂತದ್ದು. ಅವರು ಅಲ್ಲಿ ಈಗಾಗಲೇ ಮತದಾನ ಮಾಡೋಕ್ಕೂ ಕೂಡ ಈಗಾಗಲೇ ರೆಡಿ ಆಗಿರುವಂತದ್ದು. ಮತ್ತೆ ಮುಖ್ಯವಾಗಿ ಸುಮಾರು 10 ಗಂಟೆ ಸುಮಾರಿಗೆ ರಾಹುಲ್ ಗಾಂಧಿ ಅವರು ಇಲ್ಲಿ ಮತದಾನ ಈ ಒಂದು ಕ್ಯಾಂಪ್ನ ಒಳಗಡೆ ಏನು ಮತದಾನ ವ್ಯವಸ್ಥೆ ಮತ ಕೇಂದ್ರ ಮಾಡಲಾಗಿದೆ, ಅಲ್ಲಿ ರಾಹುಲ್ ಗಾಂಧಿ ಅವರು ಸುಮಾರು 10 ರಿಂದ 11 ಗಂಟೆ ಒಳಗಡೆ ಮತದಾನವನ್ನ ಮಾಡಲಿದ್ರು. ಅದ್ರ ಜೊತೆಗೆ ಅವರ ಜೊತೆಗೆ 40 ಜನ ಯಾತ್ರಾರ್ಥಿಗಳು ಕೂಡ ಈಗಾಗಲೇ ಮತದಾನ ಮಾಡೋದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಈಗಾಗಲೇ ಸ್ಥಳೀಯ ಕಾಂಗ್ರೆಸ್ನ ನಾಯಕರುಗಳು ಈಗಾಗಲೇ ಈ ಒಂದು ಕ್ಯಾಂಪ್ಗೆ ಬರ್ತಾ ಇರುವಂತದ್ದು. ಅವರೆಲ್ಲರಿಗೂ ಕೂಡ ಇಲ್ಲೇ ಒಂದು ಮತದಾನ ಮಾಡೋದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಈಗಾಗಲೇ ಮುಖ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಶಶಿ ತರೂರ್ ಅವರ ನಡುವೆ ಈಗಾಗಲೇ ಫೈಟ್ ಇರುವಂತದ್ದು. ಬಹುತೇಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆಯ್ಕೆ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಕೃಷ್ಣ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬೆಂಗಳೂರಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಯಾವ ರೀತಿಯಾಗಿ ಕರ್ನಾಟಕಕ್ಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಅನಿಲ್, ಈಗಾಗಲೇ 494 ಪದಾಧಿಕಾರಿಗಳು ಬೆಂಗಳೂರಲ್ಲಿ ಮತದಾನವನ್ನ ಮಾಡಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಲ ಈ ಒಂದು ಎಐಸಿಸಿ ಅಧ್ಯಕ್ಷ ಚುನಾವಣೆಗೆ ನಿಂತಿರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಎಷ್ಟು ಇಂಪಾರ್ಟೆಂಟ್, ಅದರ ಜೊತೆಗೆ ಇಲ್ಲಿ ಯಾವ ರೀತಿಯಾಗಿ ಈಗ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ? ನವಿತಾ ಈಗಾಗಲೇ ಇವತ್ತು 10:10ಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತದಾನ ಮಾಡ್ತಾರೆ ಅಂತ ಮಾಹಿತಿ ನಮಗೆ ಸಿಗ್ತಾ ಇದೆ. ಜೊತೆಗೆ ಅಂತ ಹೇಳಿದ್ರೆ ಇಲ್ಲಿ ಒಟ್ಟು 494 ಮತದಾರರು ಮತ ಮಾಡ್ತಾರೆ ಅಂತಿತ್ತು. ಆದರೆ ಇದೀಗ ಫೈನಲ್ ಲಿಸ್ಟ್ ಅನ್ನು ಅಂದ್ರೆ ಮತದಾರ ಪಟ್ಟಿಯನ್ನು ಕೆಪಿಸಿಸಿ ಬಿಡುಗಡೆ ಮಾಡಿರುವಂತದ್ದು ಒಟ್ಟು 503 ಜನರು ಇಲ್ಲಿ ಒಂದು ಮತದಾನವನ್ನ ಮಾಡುವಂತದ್ದು, ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರೋದನ್ನ ನಾವು ನೋಡಬಹುದು. ಇಲ್ಲಿ ಏನಂತ ಹೇಳಿದ್ರೆ ಈಗಾಗಲೇ 3 ಬೂತ್ಗಳನ್ನು ಸ್ಥಾಪನೆ ಮಾಡಲಾಗಿರುವಂತದ್ದು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಈ ಒಂದು ಮತದಾನಕ್ಕೆ ಎಲ್ಲ ಅವಕಾಶವನ್ನು ಮಾಡಿಕೊಂಡಿರುವಂತದ್ದು. ಅಂದ್ರೆ ಕೆಪಿಸಿಸಿ ಕಚೇರಿಯಲ್ಲಿನೇ 3 ಬೂತ್ಗಳನ್ನು ಮತದಾನ ಮಾಡೋದಕ್ಕಾಗಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಏನಂತ ಹೇಳಿದ್ರೆ ನಾವು ಒಳಗಡೆ ನೋಡಬಹುದು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತದ್ದು. ಮತ್ತು ಈ ಒಂದು ಚುನಾವಣೆ ಕೆಪಿಸಿಸಿಗೆ ಕಾಂಗ್ರೆಸ್ಗೆ ಕೂಡ ಬಹಳಷ್ಟು ಮಹತ್ವದ್ದಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಒಂದು ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಎಂಬ ಆರೋಪವನ್ನು ಬಿಜೆಪಿ ಮಾಡ್ತಿರುವಂತದ್ದು, ವಿರೋಧ ಪಕ್ಷಗಳು ಮಾಡ್ತಿರುವಂತದ್ದು. ಹೀಗಾಗಿನೇ ಈ ಒಂದು ಎಐಸಿಸಿಯನ್ನ ಏನು ಗಾಂಧಿ ಕುಟುಂಬದ ಹೊರತಾಗಿ ಬೇರೆದವರಿಗೆ ನೇತೃತ್ವವನ್ನು ವಹಿಸಿಕೊಡುವ ಮೂಲಕವಾಗಿ ಮತ್ತೆ ಪಕ್ಷ ಸಂಘಟನೆಯನ್ನ ಮಾಡೋದಕ್ಕೆ ಈಗಾಗಲೇ ಎಐಸಿಸಿ ಒಂದು ನಿರ್ಧಾರವನ್ನು ಮಾಡಿರುವಂತದ್ದು ನಾವು ನೋಡ್ತಾ ಇರಬಹುದು. ಇಲ್ಲಿ ಮೊದಲ ಬೂತ್ ಅಂದ್ರೆ ಈ ಒಂದು ಬೂತ್ ನಲ್ಲಿ 1ರಿಂದ 159 ಜನರು ಮತವನ್ನು ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಅದರ ಪಕ್ಕದಲ್ಲಿನೇ ಮತ್ತೊಂದು ಬೂತ್ ಅನ್ನು ಕೂಡ ಮಾಡಲಾಗಿದೆ. ಇದನ್ನ ಮತದಾಧಿಕಾರಿಗಳು ಬಂದ ನಂತರ ಸ್ಟ್ರಾಂಗ್ ರೂಮ್ ಅನ್ನು ಅಂದ್ರೆ ಮತದಾನ ಕೇಂದ್ರಗಳನ್ನ ಓಪನ್ ಮಾಡುವಂತದ್ದು. ಜೊತೆಗೆ ಈ ಕಡೆಗೆ ನಾವು ನೋಡಬಹುದು 3ನೇ ಬೂತ್ ಅನ್ನು ಕೂಡ ರೆಡಿ ಮಾಡಿ ಇಟ್ಟುಕೊಂಡಿರುವಂತದ್ದು. ಈ 3 ಬೂತ್ಗಳಲ್ಲಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಅದೇ ರೀತಿಯಾಗಿ ವಿಪಕ್ಷ ನಾಯಕರಾದ ಸಿದ್ದರಾಮಯ್ಯ ಅವರು ಇರ್ಬೋದು, ಜೊತೆಗೆ ಏನಂತ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಮತದಾನವನ್ನ ಮಾಡ್ತಾರೆ ಎಂಬಂತ ಮಾಹಿತಿ ನಮಗೆ ಸಿಗ್ತಾ ಇದೆ. ಜೊತೆಗೆ ಅಂತ ಹೇಳಿದ್ರೆ ಈಗಾಗಲೇ ಈ ಎಲ್ಲ ರೀತಿಯಾಗಿ ಕೂಡ 503 ಜನರು ಕೂಡ ಅಂದ್ರೆ ಸದಸ್ಯರೇನಿದ್ದಾರೆ ಅವರೆಲ್ಲರೂ ಕೂಡ ಒಂದು ಮತದಾನವನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹ ಕೆಪಿಸಿಸಿ ಕಚೇರಿಯಲ್ಲಿ. ಜೊತೆಗೆ ಅಂತ ಹೇಳಿದ್ರೆ ಮುಂದಿನ ಭಾಗದಲ್ಲಿ ನಾವು ಕೆಪಿಸಿಸಿಯಲ್ಲಿ ನೋಡೋದಾದ್ರೆ ಇಲ್ಲಿನೂ ಕೂಡ ಅಂದ್ರೆ ಬರುವಂತಹ ಎಲ್ಲರಿಗೂ ಕೂಡ ಒಂದು ಕೂಡೋದಕ್ಕೂ ಕೂಡ ಆಸನದ ವ್ಯವಸ್ಥೆಯನ್ನು ಮಾಡುವಂತದ್ದು. ಯಾಕಂತ ಹೇಳಿದ್ರೆ 500 ಜನರು ಕೂಡ ಕಡ್ಡಾಯವಾಗಿ ಮತದಾನವನ್ನ ಮಾಡಬೇಕು ಎಂಬಂತಹ ಸೂಚನೆ ಎಐಸಿಸಿ ಇಂದ ಬಂದಿರೋದ್ರಿಂದಾಗಿ ಎಲ್ಲರೂ ಕೂಡ ಬರ್ತಾರೆ. ಅದರ ಜೊತೆಗೆ ಏನಂತ ಹೇಳಿದ್ರೆ ಅವರು ಮತದಾನವನ್ನ ಮಾಡಿದ ಬಳಿಕ ಅಥವಾ ಮಾಡೋದಕ್ಕಿಂತ ಮುಂಚಿತವಾಗಿ ಕೊಡೋದಕ್ಕೂ ಕೂಡ ಇಲ್ಲಿ ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನು ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಚುನಾವಣೆ ರಾಜ್ಯ ಕಾಂಗ್ರೆಸ್ ಮಟ್ಟಿಗೂ ಕೂಡ ಅತ್ಯಂತ ಏನಂತ ಹೇಳಿದ್ರೆ ಒಂದು ಬೂಸ್ಟ್ ಅನ್ನ ಕೊಡುವಂತದ್ದಾಗಿದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಒಂದು ಚುನಾವಣೆ ಈ ಭಾರತ್ ಜೋಡೋ ಯಾತ್ರೆಯಲ್ಲಿ ಕೂಡ ಕಾಂಗ್ರೆಸ್ ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಿನ ಒಂದು ರೆಸ್ಪಾನ್ಸ್ ಕರ್ನಾಟಕದಲ್ಲಿ ಸಿಗ್ತಾ ಇದೆ ಅಂತ ಚರ್ಚೆಗಳು ನಡೆದಿರುವಂತಹ ಸಂದರ್ಭದಲ್ಲಿ ಇದನ್ನ ಮುಂದಿನ ವಿಧಾನಸಭಾ ಚುನಾವಣೆ ಅದೇ ರೀತಿಯಾಗಿ 2024ರಲ್ಲಿ ನಡೆಯುವಂತಹ ಲೋಕಸಭಾ ಚುನಾವಣೆಗಳೇನಿದಾವೆ ಈ ಚುನಾವಣೆಗಿನವರೆಗಿನ ತೆಗೆದುಕೊಂಡು ಹೋಗುವಂತದ್ದು ಮತ್ತು ಜನರನ್ನ ಸೆಳೆದಿಡೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಆ ಪ್ರಯತ್ನವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಮಾಹಿತಿ ಇದೆ. ಥ್ಯಾಂಕ್ ಯು ಅನಿಲ್ ಬಾಸೂರ್ ಹಾಗೇನೆ ಕೃಷ್ಣ ಡೀಟೇಲ್ಸ್ಗೆ ಒಟ್ಟಾರೆಗೆ ಮಲ್ಲಿಕಾರ್ಜುನ್